ಸ್ನೇಹಿತರೆ, ವಿಪರೀತ ಹೊಟ್ಟೆ ನೋವುಗೆ ಕ್ಯಾನ್ಸರ್ ಟೆಸ್ಟ್ ಮಾಡಿಸಿದ ನಟಿ ಶಾನ್ವಿ. 6 ತಿಂಗಳಲ್ಲಿ ಆಗಿದ್ದೇನು, ನಿಜಕ್ಕೂ ನಟಿಗೆ ಕ್ಯಾನ್ಸರ್ ಇದೆಯಾ? ಏನಿದು ಶಾಕಿಂಗ್ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಶಾನ್ವಿ ಶೆಟ್ಟಿ ಅವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, 2012ರಲ್ಲಿ ಲವ್ಲಿ ಅಂತ ತೆಲುಗು ಸಿನಿಮಾ ಮಾಡಿ 2014ರಲ್ಲಿ ಚಂದ್ರಲೇಖ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ಸುಂದರಿ ಶಾನ್ವಿ ಶ್ರೀವಾಸ್ತವ. ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಶಾನ್ವಿ ತಮ್ಮ ಹುಟ್ಟುಹಬ್ಬದ ದಿನ ಎದುರಿಸಿದ ಸಂಕಟವನ್ನ ಹಂಚಿಕೊಂಡಿದ್ದಾರೆ. ಡಿಸೆಂಬರ್ನಲ್ಲಿ ನನ್ನ ಹುಟ್ಟುಹಬ್ಬದ ಮರುದಿನ ನನ್ನ ಕಿಬ್ಬೊಟ್ಟೆ ಭಾಗದಲ್ಲಿ ನೋವು ಕಾಣಿಸಿಕೊಂಡಿತ್ತು. 1 ಇಂಚು ಕೂಡ ಸರಿಸಲು ಆಗುತ್ತಿಲ್ಲ. ತಕ್ಷಣವೇ ಡಾಕ್ಟರ್ನ ಭೇಟಿ ಮಾಡಿದೆ. ಸೋನೋಗ್ರಫಿ ಮಾಡಿಸಬೇಕು ಎಂದರು. ಏಕೆಂದರೆ ಅದು ಶನಿವಾರ ಆಗಿತ್ತು, 1 ಗಂಟೆ ನಂತರ ವರ್ಕಿಂಗ್ ಇರಲ್ಲ ಎಂದು ಆದಷ್ಟು ಬೇಗ MRI ಮತ್ತು ಕ್ಯಾನ್ಸರ್ ಟೆಸ್ಟ್ ಮಾಡಿ ಎಂದು ಬಿಟ್ಟರು. ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದಾಗ ತಲೆ ಕೆಡಿಸಿಕೊಳ್ಳಬೇಡಿ, ರಿಪೋರ್ಟ್ ಬರಲಿ, ಸದ್ಯಕ್ಕೆ ಮಲ್ಟಿಪ್ಲಸ್ ಸೀಟ್ಗಳು ಇದೆ ಅಂದ್ರು ಎಂದು ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಶಾನ್ವಿ. ಇನ್ನೂ ಆಯಿತು, ಎಲ್ಲಾ ರೀತಿ ಸ್ಕ್ಯಾನ್ ಮತ್ತು ಟೆಸ್ಟ್ ಮಾಡಿಸ್ತೇನೆ, ಅದಾದ್ಮೇಲೆ ಏನು ಎಂದು ಪ್ರಶ್ನೆ ಮಾಡಿದಾಗ ಬಹುಶಃ ಆಪರೇಷನ್ ಮಾಡಬೇಕಾಗುತ್ತದೆ, ನಿಮ್ಮ ಓವರ್ ರಿಸ್ಕ್ ತೆಗೆಯಬೇಕು ಎಂದರು. ಅಯ್ಯೋ, ನಿನ್ನೆ ನನ್ನ ಹುಟ್ಟುಹಬ್ಬವಿತ್ತು, ನಾನು ತುಂಬಾ ಖುಷಿಯಾಗಿದ್ದೆ, ಈಗ ನೋಡಿದರೆ ಈ ತರ ಸುದ್ದಿ ಕೊಡುತ್ತಿದ್ದಾರೆ. ಅಲ್ಲದೆ ಸಿಸ್ಟ್ ಬರ್ಸ್ಟ್ ಆಗಿದ್ದ ಕಾರಣ ನೋವು ಹೆಚ್ಚಾಗುತ್ತೆ ಎಂದು ಶಾನ್ವಿ ಹೇಳಿದ್ದಾರೆ. ಇನ್ನು ರಾತ್ರಿ 10 ಗಂಟೆಗೆ ರಿಪೋರ್ಟ್ ಬಂತು. ಅದನ್ನ ನೋಡಿದ ಮೇಲೆ ಆಪರೇಷನ್ ಬೇಡ ಅಂದರು. ಖುಷಿ ಆಯಿತು, ಆದರೆ ಗುಳ್ಳೆಗಳಿಗಾಗಿ ಮಾತ್ರೆಗಳು ಹೆಚ್ಚಾಗಿ ಸ್ವೀಕರಿಸುವ ಪರಿಸ್ಥಿತಿ ಎದುರಾಯಿತು. ಸುಮಾರು 6 ತಿಂಗಳ ಕಾಲ ತುಂಬಾ ಮಾತ್ರೆಗಳನ್ನ ತೆಗೆದುಕೊಂಡೆ. ಅದಾದ ಮೇಲೆ ಮಾತ್ರೆಗಳ ಸೈಡ್ ಎಫೆಕ್ಟ್ಗಳು ಹೆಚ್ಚಿತ್ತು. ಅಲ್ಲಿ ಅರ್ಥವಾಯಿತು, ಮೊದಲು ನನ್ನ ಆರೋಗ್ಯವನ್ನ ನೋಡಿಕೊಳ್ಳಬೇಕು, ತಲೆಯಲ್ಲಿ ಆಲೋಚನೆಗಳು ಬದಲಾದರೆ ನಮ್ಮ ದೇಹದಲ್ಲಿ ಗೊತ್ತಾಗುತ್ತದೆ. ಕೇವಲ 6 ತಿಂಗಳಲ್ಲಿ ಏನು ನೀನು 10 ವರ್ಷ ಚಿಕ್ಕವಳಂತೆ ಕಾಣಿಸುತ್ತಿರುವೆ ಎಂದು ಅನೇಕರು ಅಲ್ಲಿಂದ ಒಂದು ರೋಟೀನ್ಗೆ ಫಿಕ್ಸ್ ಆದೆ ಎಂದಿದ್ದಾರೆ ಶಾನ್ವಿ. ಇನ್ನು ಶಾನ್ವಿಗೆ ಯಾವುದೇ ಕ್ಯಾನ್ಸರ್ ಇಲ್ಲ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.